ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 8 ಪೇಜ್ ನಂಬರ್ 153. ನಾವು ನಮ್ಮ ಅನುಕೂಲತೆಗಾಗಿ ಎರಡು ಪಾಠಗಳನ್ನು ತೆಗೆದುಕೊಳ್ಳಬಹುದು. ಇವುಗಳಿಂದ ನಾವು ಪ್ರವಾದಿಯ ಸಾಕ್ಷಿಯನ್ನು ಸರಿಯಾದ ರೀತಿಯಲ್ಲಿ ಅಥವಾ ತಪ್ಪಾದ ರೀತಿಯಲ್ಲಿ ಓದಿಕೊಂಡಿದ್ದೇವೆಯೋ ಎಂಬುದನ್ನು ಪ್ರಗತಿ ಇಲ್ಲವೇ ಅಭಿವೃದ್ಧಿಯು ರುಜುವಾತುಪಡಿಸುತ್ತವೆ. ಅವುಗಳೆಂದರೆ, ಮೊದಲನೆಯದಾಗಿ, ನಾವು ಅಜೇಯವಾದ ಸತ್ಯದಿಂದ ಸಮಗ್ರವಾಗಿ ಒದಗಿಸಲ್ಪಟ್ಟ ಮತ್ತು ಉಪದ್ರವವು ನಮ್ಮನ್ನು ಹೆಚ್ಚಿನ ಉತ್ಸಾಹಕ್ಕೆ ಕೊಂಡೊಯ್ಯುವಂತೆ ಶಾಸ್ತ್ರ ಸಜ್ಜಿತರಾಗಬೇಕು. ನಮ್ಮ ಮಟ್ಟವನ್ನು ಆಶ್ಚರ್ಯದ ಮೂಲಕವಾಗಲಿ ಭಯದ ಮೂಲಕವಾಗಲಿ ಕೆಳಮಟ್ಟಕ್ಕೆ ಕೊಂಡೊಯ್ಯಬಾರದು. ಅಥವಾ ಈ ಲೋಕದ ಅರಸರುಗಳು ಮತ್ತು ಧಾರ್ಮಿಕ ಮುಖಂಡರುಗಳು ನಮ್ಮನ್ನು ಮತ್ತು ಸತ್ಯಕ್ಕೆ ಎದುರು ಒಗ್ಗೂಡಿದಾಗ ನಾವು ಶರಣಾಗಬಾರದು. ದೇವರು ನಮಗೆ ಆತನ ಸೇವಕರಂತೆ ಮತ್ತು ರಾಯಭಾರಿಗಳಂತೆ ಸಾಕ್ಷಿ ಕೊಡುವ ಸವಲತ್ತುಗಳನ್ನು ನೀಡಿದ್ದಾನೆ. 1 ಯೋಹಾನ 3:1. ಎರಡನೆಯದಾಗಿ, ಭವಿಷ್ಯಕ್ಕೆ ಸಂಬಂಧಪಟ್ಟ ಅಂತಹ ಪ್ರತಿಫಲಗಳು ಪ್ರಸ್ತುತದೊಂದಿಗೆ ವಿಭಿನ್ನತೆಯನ್ನು ಹೊಂದಿದ್ದು, ಪ್ರತಿಯೊಬ್ಬ ಪ್ರತಿಷ್ಠೆಗೊಂಡ ದೇವರ ಮಗುವನ್ನು ಪ್ರಸ್ತುತ ಸುಗ್ಗಿಯ ಅನುಕೂಲತೆ ಮತ್ತು ಸವಲತ್ತುಗಳ ಪರಿಶ್ರಮಶೀಲ ಉಪಯೋಗವನ್ನು ಮಾಡುವಂತೆ ಚೇತನಗೊಳಿಸಬೇಕು ಮತ್ತು ಕೊಯ್ಯುವವನಿಗೆ ಕೂಲಿಯೂ ದೊರಕುತ್ತದೆ ಎಂದು ನೆನಪು ಮಾಡಬೇಕು. ನಿಜವಾಗಿಯೂ ಯಾರು ನೆಟ್ಟು ನೀರು ಹಾಕುತ್ತಾನೋ ಅವನಿಗೆ ದೊರೆತಂತೆಯೇ ಈಗಲೇ ಉನ್ನತಿಗೆ ಮುಂಚಿತವಾದ ನಿತ್ಯ ಜೀವದ ಫಲವನ್ನು ಕೂಡಿಸುವ ಸಮಯವಾಗಿದೆ. ಅನುಕೂಲಕರವಾದ ಪ್ರಸ್ತುತ ಸಮಯವು ಸ್ವಲ್ಪ ಮಟ್ಟಿಗೆ ಸಾಕಷ್ಟು ತನ್ನ ಹೆಚ್ಚಿನ ಸ್ವತಂತ್ರ ಮತ್ತು ಎಲ್ಲ ರೀತಿಯ ಅನುಕೂಲಗಳೊಂದಿಗೆ ದೇವರ ನಿಜವಾದ ಸೇವಕರ ಹಣೆಯ ಮೇಲೆ ಬೌದ್ಧಿಕವಾಗಿ ಸತ್ಯದೊಡನೆ ಮುದ್ರಿಸುವಂತೆ ದೈವಿಕವಾದ ಕ್ರಮವಾಗಿ ಅಣಿಪಡಿಸಲಾಗಿದೆ. ಪ್ರಕಟಣೆ 7:3. ಕೊಂಚ ಕಾಲದ ನಡುವೆ ಬಂಗಾರದ ಬೆಳಕು ಕಾಣಿಸಲಿ. ಪ್ರಭುವು ಹೇಳುವುದೇನೆಂದರೆ, ನನ್ನನ್ನು ಕಳಿಸಿದ ಆತನ ಕಾರ್ಯಗಳನ್ನು ನಾನು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಆದುದರಿಂದ ಸೂಕ್ತ ಸಮಯದಲ್ಲಿ ಮುಂತಿಳಿಸಿದಂತೆ ಪ್ರವಾದಿಯಾದ ಎಲಿಯನು ನಮ್ಮ ಕರ್ತನ ಮಹಾ ಹಾಗೂ ಗಮನಾರ್ಹ ದಿನಕ್ಕೆ ಮುಂಚೆ ಬಂದದ್ದನ್ನು ನಾವು ನೋಡುತ್ತೇವೆ. ನಾವು ಆತನ ಮುಕ್ತಾಯದ ಸಾಕ್ಷ್ಯವನ್ನು ಕೇಳಿಸಿಕೊಳ್ಳುತ್ತೇವೆ. ನೀವು ಅರಿಯದೇ ಇರುವ ಒಬ್ಬ ಆತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಯೋಹಾನ 1:26. ಮತ್ತು ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಅದರ ಬೆಂಕಿಯಲ್ಲಿ ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಹೊಟ್ಟಿನಂತೆ ಮನುಷ್ಯರಂತಲ್ಲ, ಆ ಮಹಾಸಂಕಟದ ಸಮಯದಲ್ಲಿ ತಣಿಸಲಾಗದ ಬೆಂಕಿಯಿಂದ ಸುಡಲಾಗುವುದು ಎಂದು ಯೋಹಾನನು ಹೇಳಿದಂತೆ, ಅಂತಹ ಶಾಪವು ರಾಜಾದಿರಾಜನ ಹಾದಿ ಸಿದ್ಧ ಮಾಡುವಂತೆ ಬರಬೇಕಾಗಿದೆ. ಆತನು ಹೆಚ್ಚಿಸಲ್ಪಡಬೇಕು, ಎಲಿಯನ್ನು ಕುಗ್ಗಿಸಲ್ಪಡಬೇಕು ಮತ್ತು ಅಂತಿಮವಾಗಿ ಸಂಪೂರ್ಣವಾಗಿ ಅಂಕೆಯಲ್ಲಿಡಪಡಬೇಕು. ಅಂತಹ ಸಾಕ್ಷಿಯನ್ನು ನಾವು ಎಲಿಯನ ವರ್ಗದವರ ಕೆಲವರಿಂದ ಮಾತ್ರವೇ ಆಲಿಸುವುದು ಮಾತ್ರವಲ್ಲ, ಎಲಿಯನ ವರ್ಗದ ಎಲ್ಲರೂ ಇದುವರೆಗೆ ಈ ಸಂದೇಶವನ್ನು ಸಾರುತ್ತಾ ಇದ್ದಾರೆ ಮತ್ತು ಎಲಿಯನ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಿಷ್ಠಾವಂತರಾದ ಅಂಥವರೇ ಮಹಿಮೆಗೊಂಡ ಎಲಿಯನವರು ಮತ್ತು ಅವರ ಸಹಸ್ರಮಾನ ಕಾಲದಲ್ಲಿ ಎಲ್ಲ ಸಂಗತಿಗಳ ಪುನರ್ವಶದ ಕಾರ್ಯದಲ್ಲಿ ಅನುಮತಿಸಲ್ಪಟ್ಟಿದ್ದಾರೆ ಮತ್ತು ಅದು ಅದ್ಧೂರಿಯಾಗಿ ಫಲಪ್ರದವಾಗುತ್ತದೆ. ಎಲಿಯನ ಹೆಸರಿನ ಅರ್ಥದಲ್ಲಿ ಆಳವಾದ ಆಲೋಚನೆಯೊಂದಿಗೆ ಕಂಡುಬಂದಿದೆ. ಅದು ಯೋಹುವನ್ನು ನೇಮಿಸುವ ಪರಾಕ್ರಮಿ ದೇವರು ಎಂಬುದನ್ನು ಸಂಕೇತಿಸುತ್ತದೆ. ಅದು ಕರ್ತನ ಅಭಿಷಕ್ತನು ಎಂಬ ಸೂಕ್ತವಾದ ಹೆಸರು, ಆತನ ಭವ್ಯವಾದ ಕಾರ್ಯವು, ಆತನ ಪವಿತ್ರ ಪ್ರವಾದಿಗಳ ಮೂಲಕ ಲೋಕಾದಿಯಿಂದ ನುಡಿದ ಎಲ್ಲ ಸಂಗತಿಗಳನ್ನು ಪುನರ್ವಶಪಡಿಸಿಕೊಳ್ಳುವುದು. ಈ ಪ್ರಸ್ತಾಪವನ್ನು ಮುಕ್ತಾಯಗೊಳಿಸುತ್ತಾ ನಾವು ಕೆಲವೊಂದು ಸತ್ಯ ಸಂಗತಿಯನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.